아니 집마다 아래 미래라다 ಸಭೆಗೆ ಉಪಸ್ಥಿತರೆ. ವಿಶೇಷವಾಗಿ ರಾಜ್ಯದ ಮೂಲೆ ಮೂಲೆಗೆ ಬಂದಂತ ಎಲ್ಲ ಆತ್ಮೀಯ ಸಮಾಜದ ಬಂಧುಗಳೇ, ಇವತ್ತಿನ ದಿವಸ ರಾಜನಹಳ್ಳಿಯಲ್ಲಿ ಐತಿಹಾಸಿಕವಾಗಿರುವಂತ ವಾಲ್ಮೀಕಿ ಜಾತ್ರೆ ಉನ್ನತನ ದಾರಿಯನ್ನ ಈ ಜನಾಂಗಕ್ಕೆ ಭವಿಷ್ಯದಲ್ಲಿ ಖಂಡಿತವಾಗಿ ತೋರಿಸುತ್ತದೆ. ಈ ಸಮಾಜದ ಬದಲಾವಣೆ ದಿಕ್ಕಿಗೆ ಈ ವಾಲ್ಮೀಕಿ ಜಾತ್ರೆ ಸಾಕ್ಷಿಯಾಗಿದೆ ಅಂತ ಹೇಳಿಕೆ ಹೆಚ್ಚಿನ ವ್ಯಕ್ತ ಮಾಡ್ತೇನೆ. ಸುಮಾರು ಈಗಾಗಲೇ 20 ಜನ ಮುಖಂಡರು ನಮ್ಮನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಕೇವಲ 10-15 ನಿಮಿಷ ತಮ್ಮನ್ನ ಉದ್ದೇಶಿಸಿ ಮಾತಾಡಿ ಎಲ್ಲ ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ ಇದ್ದೇನೆ. ಇವತ್ತಿನ ಜಾತ್ರೆಯನ್ನ ಸ್ವಾಮೀಜಿ ಅವರು ಜಾತ್ರೆ ಮಾಡಬೇಕು, ನಮ್ಮ ಸಮುದಾಯವನ್ನು ಒಂದೇ ಕಡೆ ಕೂಡಿಸ್ಬೇಕು, ಎಲ್ಲರನ್ನ ಜಾಗೃತಿ ಮಾಡಬೇಕು, ಸಂಘಟಿತರನ್ನಾಗಿ ಮಾಡಬೇಕಂತ ಒಂದು ಅವ್ರ ಆಸೆ ಇತ್ತು. ಇವತ್ತು ಆಸೆ ಖಂಡಿತವಾಗಿ ನೀವೆಲ್ಲರ ಸಹಕಾರದಿಂದ ಯಶಸ್ವಿ ಆಗಿದೆ. ಅದಕ್ಕೆ ತಮಗೆ ಪೂರ್ತಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ವಿಚಾರ ಮಾಡ್ತೇನೆ. ಹಾಗೂ ತಮಗೆಲ್ಲರಿಗೂ ಅಭಿನಂದನೆಗಳು. ಈ ಜಾತ್ರೆ ಸ್ವಾಮೀಜಿ ಮುಂಚೆನೆ ಹೇಳಿದ್ವಿ ನಾವು, ಈ ಜಾತ್ರೆ ಕೇವಲ ನಮ್ಮ ಸಮುದಾಯಕ್ಕೆ ಸೀಮಿತವಾಗಿರ ಆಗಬಾರ್ದು, ಜಾತ್ಯತೀತವಾಗಿ ಜಾತ್ರೆ ಆಗಬೇಕು. ಎಲ್ಲ ಸಮುದಾಯದ ಸ್ವಾಮೀಜಿ ಇರ್ಬೋದು, ಮುಖಂಡರು ಇರ್ಬೋದು, ಅವ್ರನ್ನ ನಾವು ಆಹ್ವಾನಿಸಬೇಕು. ಅವ್ರ ವಿಚಾರಣೆ ಕೂಡ ಈ ಸಮುದಾಯಕ್ಕೆ ಮಾರ್ಗದರ್ಶನ ಆಗಿರುತ್ತ ಹೇಳಿದ ಪ್ರಕಾರ ಇವತ್ತೆಲ್ಲ ಸಮಾಜದ ಮಠಾಧೀಶರು ಬೇರೆ ಬೇರೆ ಮುಖಂಡರು ಕೂಡ ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗಿ ಅದೇ ನಮಗೆ ದಿಕ್ಸೂಚಿ ಒಂದು ಸಮಾಜದಲ್ಲಿ ಬರ್ತಾನೆ ತಮಗೆ ಅಂತ ಇವತ್ತು ನಾನು ಕೂಡ ವಿನಂತಿ ಮಾಡ್ತೇನೆ. ಕೇವಲ ನಾವು ಜಾತ್ರೆಯಲ್ಲಿ ಬಹಳ ಜನ ಸೇರಿದ್ದೀವಿ, ಲಕ್ಷಾಂತರ ಅದೇ ವೇದವಾಗಿ ಹಾಕುವ ಇಲ್ಲಿ ಮಾಡುವ ವ್ಯಕ್ತಿಗಳ ಸಂದೇಶ, ಅವರ ಭಾಷಣ, ಅವರ ವಿಚಾರವೇ ಕೂಡ ಇವತ್ತು ನಮಗೆ ದಾರಿ ಇರಬೇಕು. ಅದನ್ನೇ ಸಂದೇಶವನ್ನು ನಿಮ್ಮ ಸಮಾಜದಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದಲಾವಣೆ ಮಾಡಲಿಕ್ಕೆ ಚಿಂತನೆ ಮಾಡಿದ್ರೆ ಮಾತ್ರ ಈ ಜಾತ್ರೆ ನಿಜವಾಗಿ ಯಶಸ್ವಿ ಆಗುತ್ತೆ. ಆ ನಿಟ್ಟಲ್ಲಿ ನಿಮ್ಮ ಚಿಂತನೆಗಳು ಕೂಡ ಖಂಡಿತವಾಗಿ ಇರಬೇಕಂತ ಇವತ್ತ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಈ ಸಮುದಾಯ ಸಾವಿರಾರು ವರ್ಷಗಳಿಂದ ಇತಿಹಾಸವನ್ನು ಹೊಂದಿರುವಂತಹ ಸಮುದಾಯ, ಸಾಕಷ್ಟು ಏರು ಏಳುಗಳನ್ನು ನೋಡಿ ಸಮುದಾಯ ಕಟ್ಟುವಂಥದ್ದಿರಬಹುದು, ಪಾಳೆಗಾರಿಕೆ ಇರಬಹುದು, ರಾಜರಾಗಿರಬಹುದು, ಬಹಳಷ್ಟು ತನ್ನದೇ ಆದಂತಹ ಕೊಡುಗೆಯನ್ನ ಈ ಭೂಮಿಗೆ ನೀಡುವಲ್ಲಿ ವಾಲ್ಮೀಕಿ ಸಮುದಾಯ ನಾಯಕ ಸಮುದಾಯ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದೆ. ಅದನ್ನು ಈಗಾಗಲೇ ಬಹಳಷ್ಟು ನಾಯಕರು ತಮ್ಮ ಭಾಷಣದಲ್ಲಿ ಈ ಸಮುದಾಯದ ಕೊಡುಗೆಯನ್ನು ಖಂಡಿತವಾಗಿ ಹೇಳಿದ್ರೆ ಅದನ್ನು ಉಳಿಸುವಂತ ಬೆಳೆಸುವಂತ ಪ್ರಯತ್ನ ಈ ಜಾತ್ರೆ ಮುಖಾಂತರ ಮಧ್ಯೆ ಆಗಬೇಕಾಗಿದೆ. ಈ ಜಾತ್ರೆ ಪ್ರತಿ ವರ್ಷ ಆಗ್ತದೆ. ಒಬ್ರು ಯಾರ ಭಾಷೆಯಲ್ಲಿ ಹೇಳಿದ್ರು, ನಾವು ಇಡೀ ದೇಶ ರಾಜ್ಯ ಸುತ್ತಾಕೋ ಬದಲಾಗಿ ಒಂದ್ ಸಾರಿ ಒಂದು ವರ್ಷಕ್ಕೆ ಇಲ್ಲಿ ಬರಬೇಕು, ನಮ್ಮ ವಿಚಾರಗಳನ್ನ ಪ್ರತಿಪಾದನೆ ಮಾಡಲಿಕ್ಕೆ ಇದೊಂದು ಜಾತ್ರೆ ಪ್ರತಿ ವರ್ಷ ಜಾತ್ರೆ ಆಗಬೇಕು. ನಾವು ಕಡ್ಡಾಯವಾಗಿ ಎಲ್ಲರೂ ಕೂಡ ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸಿ ನಮ್ಮ ಪರಿಹಾರ ಕಂಡುಕೊಳ್ಳಿಕ್ಕೆ ಇದು ವೇದಿಕೆ ಆಗಬೇಕನ್ನೋದು ನನ್ನ ಆಸೆ ಇದೆ. ಆ ನಿಟ್ಟಿನಲ್ಲಿ ಸ್ವಾಮೀಜಿಯವರು ಖಂಡಿತವಾಗಿ ಅದನ್ನ ಮುಂದುವರಿಸ್ತಾರ ಅನ್ನೋ ಮಾತನ್ನು ಹೇಳುತ್ತಾ, ಈ ಸರ್ಕಾರ ವಿಶೇಷವಾಗಿ ಇಂದಿನ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ SC/ST ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಹಣವನ್ನು ನಿಗದಿ ಮಾಡುವಂತ ಪದ್ಧತಿ ಜಾರಿಯಾಗಿದೆ. ಬಹುಶಃ ಆಂಧ್ರ ಪ್ರದೇಶ ಬಿಟ್ಟರೆ ತೆಲಂಗಾಣ ಬಿಟ್ಟರೆ ನಮ್ಮ ಕರ್ನಾಟಕ ದೇಶದಲ್ಲಿ ಎರಡನೇ ರಾಜ್ಯ ಇದೆ. ಈ ಸಾರಿ ಕೂಡ ನಿನ್ನೆ ಬಜೆಟ್ ಕೂಡ ಸುಮಾರು 30,000 ಕೋಟಿಗಳನ್ನ SC/ST ನೀಡಿರುವುದು ಇದು ಬಹುಶಃ ದೇಶದ ಇತಿಹಾಸದಲ್ಲಿ ದಾಖಲೆ. ಸರ್ಕಾರ ಕೊಟ್ಟಿದೆ ದುಡ್ಡನ್ನ, ಆದ್ರೆ ನಾವು ಅದನ್ನು ಸರಿಯಾದ ರೀತಿಯಿಂದ ಸದುಪಯೋಗ ಮಾಡಬೇಕು, ಸರಿಯಾದ ಫಲಾನುಭವಿಗೆ ಆ ಯೋಜನೆ ಕೂಡ ಮುಟ್ಟಬೇಕು. ಆ ಮುಟ್ಟಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅದ್ರ ಜೊತೆಗೆ ನಾವು ವಿದ್ಯಾವಂತರು ಇರಬಹುದು, ಸುಧಾರಿತ ಪ್ರತಿನಿಧಿಗಳು ಕೂಡ ಈ ಹಣವನ್ನು ಸರಿಯಾದ ರೀತಿಯಿಂದ ಸಮುದಾಯ ಕೊಟ್ಟರೆ ಖಂಡಿತವಾಗಿ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗುತ್ತೆ. ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳುತ್ತಾ, ಈ ಸಮುದಾಯ ವಿಶೇಷವಾಗಿ ಬಹಳಷ್ಟು ಕಡೆ ಹೋರಾಟವನ್ನು ಮಾಡ್ತಾ ತನ್ನ ಹಕ್ಕುಗಳನ್ನ ಮುಡಿಯುವಂತ ಪ್ರಯತ್ನ ಮಾಡಿದೆ ಇತಿಹಾಸದಲ್ಲಿ. ಈ ನಮ್ಮಂದಿರುವಂತ ಮುಖ್ಯ ಸವಾಲ 7.5% ಈ ಸಮುದಾಯಕ್ಕೆ ಸಿಗಬೇಕಂತ ಮೀಸಲಾಗ್ತದೆ.
ಮೀಸಲಾತಿ ನಾವು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದ್ವಿ. ಅದರಲ್ಲಿ ರಾಮಲೋಜಿ ಇರ್ಬೋದು, ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಎಲ್ಲ ಪಕ್ಷ ಅದರ ಪಡೆಯಲಿಕ್ಕೆ ಖಂಡಿತವಾಗಿ ನಮ್ಗೆ ತಡವಾಗಿ ಆಗ್ಬೋದು. ಆದ್ರೆ ಖಂಡಿತವಾಗಿ ಆ ಮೀಸಲಾತಿಯನ್ನು ಹಿಂಗೆ ಕೊಡಿಸುವಂತ ಪ್ರಯತ್ನ ನೀವು ಮಾಡ್ತೀವಿ ಅನ್ನೋ ಮಾತ್ರ ಈ ವೇದಿಕೆ ಪಕ್ಕದ ಭರವಸೆ ಕೊಟ್ಟು ತಿಳಿಸಿರೋಣ. ತಡವಾಗಿ ಆಗ್ಬೋದು, ಯಾಕಂದ್ರೆ ರಾಜಕೀಯದಲ್ಲಿ ಹಲವಾರು ಸಮಸ್ಯೆಗಳು ಇರ್ತಾವೆ, ಹಲವಾರು ಕಾನೂನುಗಳನ್ನ ನಾವು ನೋಡಬೇಕಾಗ್ತದೆ. ಖಂಡಿತವಾಗಿ ನಾವೆಲ್ಲರೂ ಕೂಡಿ ಎಷ್ಟು ಜನ ಶಾಸಕರು ಇದ್ದೀವಿ, ಮಾಜಿ ಶಾಸಕರು ಇದ್ದೀವಿ, ಪ್ರಜ್ಞಾವಂತರ ಎಲ್ಲರೂ ಹೋರಾಟದಿಂದ ಖಂಡಿತವಾಗಿ ಆ ಮೀಸಲಾತಿಯನ್ನು ಖಂಡಿತವಾಗಿ ನಿಮಗೆ ಕೊಡಿಸ್ತೀವಿ. ಆದರೆ ಕೊಡಿಸಿದ ನಂತರ ಅದು ಸದುಪಯೋಗ ಅಂತ ಕಲೆ ನಿಮ್ಮಲ್ಲಿ ಇರಬೇಕು. ಯಾಕಂದ್ರೆ 57 ಜಾತಿಗಳಿಂದ ಹೆಚ್ಚಿದ್ರೆ ಹೆಚ್ಚಿದ್ರೆ ಬಹುಶಃ ನೀವು ಹೆಚ್ಚೆ ಬರೋಲ್ಲ. ನಾವೆಲ್ಲ ಕಷ್ಟಪಟ್ಟು ಕೊಟ್ಟರು ಕೂಡ ನಿಮ್ಮ ಮಕ್ಕಳಿಗೆ ಕೊಡಿಸುವಂತ ಪ್ರಯತ್ನ ನಿಮ್ಮಲ್ಲಿ ಆಗಬೇಕು. ವಿದ್ಯಾವಂತರು ಆಗಬೇಕು, ಮೆರಿಟಲ್ಲಿ ಅವರು ಬರಲಿಕ್ಕೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಮಾತ್ರ ಈ ಮೀಸಲಾತಿ ಸಮುದಾಯಕ್ಕೆ ಅನುಕೂಲ ಆಗ್ತಿದ್ದ ಮಾತನ್ನ ಹೇಳುತ್ತಾ, ವಿಶೇಷವಾಗಿ ಬಹಳಷ್ಟು ಮಾನ್ ನಾಯಕರ ಹೋರಾಟ ಅರ್ಥ ಕೂಡ ಬಹಳ ಸ್ವಾಮೀಜಿ ಅವರು ಭಾಷಣಕಾರ ಹೇಳಿದರು. ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ವಾಲ್ಮೀಕಿ ವಿಚಾರ ಇರ್ಬೋದು, ಪೆರಿಯಾರ್ ರಾಮಸ್ವಾಮಿ ನಾಯಕರ ವಿಚಾರಗಳನ್ನ ನಾವು ಖಂಡಿತವಾಗಿ ಅಳವಡಿಸಿಕೊಳ್ಳಬೇಕು. ನಮಗೆ ಯಾವಾಗ ಎಲ್ಲರೂ ಆದರ್ಶ ಆಗ್ತಾರ ಆವ ನಾವು ಖಂಡಿತವಾಗಿ ಬದಲಾವಣೆ ಆಗ್ತಾನೆ. ಎಲ್ಲ ನಾಯಕರ ಎಲ್ಲರ ವಿಚಾರಗಳು ಕೂಡ ನಮಗೆ ಆದರ್ಶ ಆದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಖಂಡಿತವಾಗಿ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಹೇಳುತ್ತಾ, ಮತ್ತು ಸಮುದಾಯ ಬಹಳಷ್ಟು ಕೊಟ್ಟಿದೆ ಇತಿಹಾಸದಲ್ಲಿ. ಬೇಡರ ಕಣ್ಣಪ್ಪ ಬಹುಶಃ ಕಣ್ಣು ಕೊಟ್ಟಿರಬಹುದು, ಏಕಲವ್ಯ ಬಹಳ ಕೊಟ್ಟರ ಮುಂದೆ ತಪ್ಪಿ ಕೂಡ ಅಂತ ಕೆಲಸವನ್ನು ನೀವು ಮಾಡ್ಲಿಕ್ಕೆ ಹೋಗ್ಬೇಡ. ಯಾಕಂದ್ರೆ ಕೊಟ್ಟ ಪಶ್ಚಾತ್ತ ಪಡ್ತಾ ಇದ್ವಿ ಬಹಳ ದಿನಗಳಿಂದ. ಅದಕ್ಕೆ ಮುಂದಿನ ದಿನದಲ್ಲೇ ಉಳಿದಾಗಿ ಬಂದೇ ತಗೊಳ್ಳುವಂತ ಕೆಲಸ ನಾವಾಗ. ಯಾಕಂದ್ರೆ ಈ ವಿಶೇಷ ಜನಾಂಗ ಬಹಳಷ್ಟು ಪ್ರಾಮಾಣಿಕವಾಗಿರುವಂತ ಜನ ಕೂಡ ಸಾಕಷ್ಟು ದುರುಪಯೋಗ ಮಾಡುವಂತ ಪ್ರಯತ್ನವನ್ನ ನಾವು ಇತಿಹಾಸದಲ್ಲಿ ನೋಡಿದೀವಿ. ಇವತ್ತು ಕೂಡ ನಡೀತದೆ. ನಾವು ಜಾಗೃತಿ ನಮಗೆ ಸಿಕ್ಕಂತ ಅವಕಾಶಗಳನ್ನ ಸರಿಯಾದ ರೀತಿಯಿಂದ ಸದುಪಯೋಗ ಕೊಟ್ಟಾಗ ಮಾತ್ರ ನಾವು ಖಂಡಿತವಾಗಿ ಇತರ ಜನಗಳಂತೆ ನಾವು ಬದುಕಲಿಕ್ಕೆ ಬರಲಿಕ್ಕೆ ಖಂಡಿತವಾಗಿ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಹೇಳುತ್ತಾ, ಒಟ್ಟಾರೆ ಆಗಿ ಈ ಪರಿಹಾರ ತಳವಾರ ವಿಶೇಷವಾಗಿ ನಮ್ಮ ಸರ್ಕಾರದಿಂದ ಇಲ್ಲಿ ರಾಜ್ಯ ಸರ್ಕಾರದಿಂದ ನಾ ಹಿಂದೆ ಮಂತ್ರಿಯಿಂದ ಇಲ್ಲಿ ಶಿಫಾರಸನ್ನು ಖಂಡಿತವಾಗಿ ನಾವು ಮಾಡಿದ್ದೀವಿ. ಅಷ್ಟೇ 50-50 ಇದೆ ಅಲ್ಲಿ ಕೇಂದ್ರ ಸರ್ಕಾರದವರು ಖಂಡಿತವಾಗಿ ಇದಕ್ಕೆ ಸಹಾಯ ಮಾಡಿದ್ದಾರೆ. ಅದ್ರ ಅಮ್ಲ ಅವರು ಇರ್ಬೋದು, ಪ್ರತಾಪ್ ಸಿಂಹ ಅವರು ಇರ್ಬೋದು, ನಮ್ಮ ಮೈಸೂರಿನ ಅಪ್ಪಣ್ಣ ಇರ್ಬೋದು, ನಮ್ಮ ಹುಬ್ಬಳ್ಳಿಯ ಪ್ರಹ್ಲಾದ್ ಜೋಶಿ ಅವರು ಕೂಡ ಅದಕ್ಕೆ ಭಾರತ ಖಂಡಿತವಾಗಿ ಸಹಾಯ ಮಾಡಿದ್ರೆ ಅವರಿಗೂ ಕೂಡ ಅಭಿನಂದಿಸ್ತೀವಿ. ಇದು ನಮ್ಮ ಕರ್ತವ್ಯ. ಇದು ಮಾಡೋದ್ರಿಂದ ನಾವು ಓಟ್ ಬರ್ತಿದ್ದೆ ಅಂತ ಎಲ್ಲಿಗೂ ಕೂಡ ಆಗ್ಲಿಕ್ಕಾಗಲ್ಲ. ನಮ್ಮ ಕಾಲಾವಧಿಯಲ್ಲಿ ನಮ್ಮ ಅಧಿಕಾರದಲ್ಲಿ ನಾವು ಮಾಡುವಂತ ಪ್ರಯತ್ನ ಮಾಡಬೇಕು. ಇಂದಿನ ಹೊರಟಗರಿಗೆ ಇರೋನವರಿಂದ ಪ್ರಾರಂಭ ಆಯ್ತು ಎಸ್ ಟಿಗಳನ್ನ ಕೊಡಲಿಕ್ಕೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಎಲ್ಲರೂ ಕೂಡ ದೇವೇಗೌಡರು ಇರ್ಬೋದು, ಚಂದ್ರಶೇಖರ್ ಅವರು ಇರ್ಬೋದು, ವಾಜಪೇಯಿ ಅವರು ಇರ್ಬೋದು, ರಾಹುಲ್ ಅವರು ಇರ್ಬೋದು, ನಾವು ಇರ್ಬೋದು, ಸಿದ್ದರಾಮಯ್ಯ ಕಾಲಕ್ಕೆ ಈ ಸಮುದಾಯಕ್ಕೆ ತಮ್ಮದೇ ಅಂತ ಕೊಡುಗೆಗಳನ್ನು ಕೊಡುವ ಮೂಲಕ ನಮಗೆ ಮೀಸಲಾತಿಯನ್ನ ಖಂಡಿತವಾಗಿ ಹೆಚ್ಚು ಮಾಡೋ ಅನ್ನೋ ಮಾತನ್ನ ಹೇಳುತ್ತಾ, ಒಟ್ಟಾರಾಗಿ ನಾವು ಸಂಘಟನೆ ಮೂಲಕ ಈ ಸಮುದಾಯವನ್ನು ನಾವು ಜಾಗೃತಿ ಮಾಡಬೇಕು. ಈ ಜಾತ್ರೆ ಪ್ರತಿ ವರ್ಷ ನಡೀಬೇಕು, ಹೆಚ್ಚು ಹೆಚ್ಚು ಜನ ಇಲ್ಲಿ ತಾವು ಬರಬೇಕು. ಎಲ್ಲ ಸಮುದಾಯ ವಿಚಾರಗಳನ್ನ ಈ ಸಮುದಾಯಕ್ಕೆ ಹೇಳುವಂತ ಪ್ರಯತ್ನ ಖಂಡಿತವಾಗಿ ಆಗಬೇಕು ಅನ್ನೋ ಮತನ್ನ ಮತ್ತೊಮ್ಮೆ ಪ್ರತಿಪಾದನೆ ಮಾಡುತ್ತಾ, ವಿಶೇಷವಾಗಿ ರಾಮಪ್ಪ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಹೇಳಿರೋ ನಾವು ಪೂರ್ವವರೆಗೆ ಎಸ್ ಟಿ ಕೊಡೋದ್ರಿಂದ ಈ ಎಸ್ ಸಿ ಮತ್ತು ನಾಯಕ ಮತ್ತು ಕುರುವಲ್ಲಿ ಸಂಘರ್ಷ ಆಗ್ತಾ ಇದೆ. ಬಹುಶಃ ಸಿದ್ದರಾಮಯ್ಯ ಅವರು ರಾಮಪ್ಪ ಅವರು ಇಲ್ಲಿ ಚುನಾವಣೆ ಮುಂಚೆ ಹೇಳಿದ್ರೆ ಇನ್ನೊಂದು 20 ಸೀಟ್ ನಮ್ಗೆ ಬಹುಶಃ ಹೆಚ್ಚು ಬರ್ತಿದ್ದೆ. ನಮ್ಮ ಮನೆಗಿರುವಂತ ನಾಯಕರನ್ನ ಎಸ್ ಟಿ ಎಸ್ ಟಿ ಕುರುಬರು ಎಸ್ ಟಿ ಕುರುಬರು ನಿಮ್ನೆಲ್ಲ ಎಬ್ಬಿಸ್ಬಿಟ್ರು. ಇವೆಲ್ಲ ನಮ್ಮ ಕಾಂಗ್ರೆಸ್ ವಿರೋಧವಾಗಿ ಒಟ್ಟಾಗಿ ಸುಮಾರು 20 ಸ್ಥಾನವನ್ನ ಬಹುಶಃ ಕಳೆದಿರುತ್ತೆ. ಅದಕ್ಕೆ ಅವ್ರು ಹೇಳ್ದಂಗೆ ಆ ಸಮುದಾಯವನ್ನ ಯಾವುದೇ ಕಾರಣಕ್ಕೆ ಯಾವುದೇ ಕಾನೂನಲ್ಲಿ ಅವಕಾಶ ಇಲ್ಲ. ಸುಮ್ಮನೆ ರಾಜಕೀಯವಾಗಿ ನಾವೆಲ್ಲ ಹೇಳ್ತೀವಿ, ಕುರುಬರನ್ನ ಎಷ್ಟಿಗೆ ಸೇರಿಸಲಿಕ್ಕೆ ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಅದರಿಂದ ದೂರ ಇದ್ರೆ ಅದು ಸಂಘರ್ಷ ಕೂಡ ಬಹಳಷ್ಟು ಕಡಿಮೆ ಆಗಿದೆ. ರಾಮಪ್ಪ ಅವರಿಗೆ ಸಿದ್ದರಾಮಯ್ಯ ಕೂಡ ಮೊನ್ನೆ ಬೆಂಗಳೂರಲ್ಲಿ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿ ಕುರುಬರನ್ನ ಎಷ್ಟಿಗೆ ಯಾವ ಕಾಲ ಕೂಡ ಸೇರಿಸಲಿಕ್ಕೆ ಆಗಲ್ಲ ಅಂತ ಮಾತು ಕೂಡ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಅದರ ಬಗ್ಗೆ ಚಿಂತನೆ ಬೇಡ. ನೀವು ಅದನ್ನು ಬಿಟ್ಟು ಬಿಡಿ. ಅಂದ್ರೆ ಯಾರು ಸೇರಿಸಲಿಕ್ಕಾಗಲ್ಲ, ಯಾರು ಯಾರು ಹಾಕೋಣ ಮಡಿಲಿಕ್ಕೆ ಖಂಡಿತವಾಗಿ
ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನೀವು ಹೆಚ್ಚು ಕಾರ್ಯಕ್ರಮ ಮಾಡಲಿಕ್ಕೆ ಹೆಚ್ಚು ಶ್ರಮವನ್ನು ವಹಿಸಿ ನೀವು ದುಡಿಯುವಂತ ಪ್ರವೃತ್ತಿಗೆ ಈ ಸಂದರ್ಭ ಬಂದ್ರೆ ಖಂಡಿತವಾಗಿ ನಮ್ಮ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಆಗ್ತದೆ. ಸ್ವಾಮೀಜಿ ಅವರ ಏನು ಕನಸಿತ್ತು ಅನ್ಲಿಕ್ಕೆ ಆದ್ರೆ ಖಂಡಿತವಾಗಿ ಅತ್ಯಂತ ಯಶಸ್ವಿಯಾಗಿರಿ. ತಗಲೇದಕ್ಕೆ ಸಾಕ್ಷಿಗಳಾಗಿ ಖಂಡಿತವಾಗಿ ಮಂತ್ರಿ ಅನ್ನು ಮಾತನ್ನು ಹೇಳುತ್ತಾ ನಾವು ಹೆಚ್ಚು ಇನ್ನು ರಾಹುಲು ಅವರು ರಾಹುಲು ನಂತರ ನಮ್ಮ ಆಕ್ಚುಲಿ ಓಪನಿಂಗ್ ಬ್ಯಾಟ್ಸ್ಮನ್ ಕೊನೆ ಇಟ್ಟಿದ್ವಿ ನಾವು. ನಮ್ಮ ಬಳ್ಳಾರಿ ಲೋಕಸಭಾ ಸದಸ್ಯರು ಫಸ್ಟ್ ಬ್ಯಾಟಿಂಗ್ ಬರಬೇಕಾಯ್ತು ಅವ್ರನ್ನ ಇರ್ಲಿ ಅಂತ ಅವರು ಕೂಡ ಇದ್ದೀವಿ ತಾವು ತಾಳ್ಮೆ ಕೇಳ್ತಾರೆ. ನಾವು ಕೂಡ ಮಾತನ್ನು ಹೇಳುತ್ತಾ ಒಟ್ಟಾರೆ ಇದೊಂದು ಐತಿಹಾಸಿಕ ಇಡೀ ಕರ್ನಾಟಕವನ್ನ ಜಾಗೃತಿ ಮಾಡುವಂತ ಸಮಾವೇಶ ಆಗಿದೆ. ಇದಕ್ಕೆಲ್ಲ ನಮ್ಮವ್ರದ್ದು ಇಲ್ಲ, ವೇದಿಕೆ ಮೇಲೆ ಕೂತವ್ರದ್ದು. ನೀವು ಇಲ್ಲಿ ಸಾಕ್ಷಿಗಳಾಗಿ ಲಕ್ಷಾಂತರ ಜನ ಬಂದಿದ್ದಕ್ಕೆ ಇದು ಆಕರ್ಷಣೆ ಆಗಿದೆ. ಈ ಶಕ್ತಿಯನ್ನ ಇದೇ ರೀತಿ ನೀವು ಇಟ್ಕೋಬೇಕು. ಸಮಾಜ ಸಂಘಟನೆ ಬಂದಾಗ ನೀವೆಲ್ಲ ಒಗ್ಗಟ್ಟಾಗಬೇಕು. ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸ ಮಾಡಿದ್ರೆ ನಮಗೆ ಖಂಡಿತವಾಗಿ ಸರ್ಕಾರಗಳು ಎಚ್ಚೆತ್ತುಕೊಳ್ತಾವೆ. ನಾವು ಕೇವಲ 17 ಜನ ಶಾಸಕರಂದ್ರೆ ಅದರಿಂದ ಹೆಚ್ಚು ಉಪಯೋಗ ಆಗಲ್ಲ. ಜನಸಮುದಾಯ ಅಲ್ಲಿಗೆ ಪ್ರತಿಭಟನೆ ಮಾಡ್ತಿದ್ದೆ ಅಲ್ಲಿ ಹೆಚ್ಚು ಸರ್ಕಾರಗಳ ತಾವು ಜಾಗೃತಿ ಆಗ್ತವೆ. ನೀವು ಪರವಾಗಿ ನಮ್ಮ ಪರವಾಗಿ ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನು ಹೇಳುತ್ತಾ ಒಟ್ಟಾರಾಗಿ 7.5 ಅನ್ನ ಖಂಡಿತವಾಗಿ ನಾವು ನಿಮಗೆ ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ. ಅದು ತಡವಾಗೋದು ಹೊರತಾಗಿ ಅದು ನಮ್ಮೆಲ್ಲರ ಕರ್ತವ್ಯ. ಏನು ವೇದಿಕೆ ಮೇಲೆ ನಾವು ಚುನಾಯಿತ ಪ್ರತಿನಿಧಿವಿ ನಮ್ಮೆಲ್ಲರ ಕರ್ತವ್ಯ ಅಂತ ಭಾವಿಸಿ ಈ ಕಾರ್ಯಕ್ರಮ ಕೂಡ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅಧ್ಯಕ್ಷನಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಕೃತಜ್ಞತೆಯಿಂದ ಹೇಳುತ್ತಾ ನಾವು ಯಾವುದೇ ಪಕ್ಷದಲ್ಲಿ ಕೂಡ ಸಮುದಾಯದ ಸಮಸ್ಯೆ ಬಂದಾಗ ಖಂಡಿತವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ. ಕರ್ತವ್ಯ ಅಂತ ಹೇಳಿ ಅದು ನಮ್ಮ ಡ್ಯೂಟಿ ಅಂತ ಮತ್ತೊಮ್ಮೆ ನಮಗೆ ಹೇಳಿ ನನಗೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂತ ಸ್ವಾಮೀಜಿ ಅವರು ಇರ್ಬೋದು ವೇದಿಕೆ ಮತ್ತು ಎಲ್ಲ ಗುರು ಹಿರಿಯರಿಗೆ ಚುನಾಯಿತ ಪ್ರತಿನಿಧಿಗೆ ವಂದಿಸಿ ತಮಗೂ ಕೂಡ ವಿಶೇಷವಾಗಿ ಅನುಸರಿಸಿ ನನ್ನ ಮಾತು ಎಲ್ಲ ನಮಸ್ಕಾರ.